ವಿಶ್ವದಾದ್ಯಂತ ಹೊಸ ತಳಿ ಆರಂಭವಾಗಿದ್ದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೂಡ ಒಂದಷ್ಟು ಕಟ್ಟೆಚ್ಚರಗಳನ್ನು ಈಗಾಗಲೇ ನಿನ್ನೆ ಕ್ರಮ ಕೈಗೊಂಡಿರುವಂತದ್ದು ನಾನೀಗ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಬೆಳ್ಳಂ ಬೆಳ್ಳಂಬೆಳಗ್ಗೆ ಈಗಾಗಲೇ ಆ ಬಿಬಿಎಂಪಿ ಸಿಬ್ಬಂದಿಗಳು ಆರ್ ಟಿ ಪಿ ಆರ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡು ಈಗ ಎಲ್ಲ ಬರುವಂತ ಎಲ್ಲ ಏನು ಪ್ರಯಾಣಿಕರು ಇದ್ದಾರೆ ಎಲ್ಲರಿಗೂ ಕೂಡ ಆರ್ ಟಿ ಪಿ ಆರ್ ಮಾಡ್ತಾ ಇರುವಂತದ್ದು ನೀವು ಕಾಣ್ತಾ ಇದ್ದೀರಾ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ ಅಂದ್ರೇನು ಪ್ರಮುಖವಾಗಿ ಕೇರಳ ಮತ್ತೆ ಮಹಾರಾಷ್ಟ್ರ ಕಡೆಯಿಂದ ಬರುವಂತ ಎಲ್ಲರಿಗೂ ಕೂಡ ಕೊರೋನಾ ಟೆಸ್ಟ್ ಕಡ್ಡಾಯವಾಗಿ ಮಾಡಬೇಕು ಅಂತೇನು ಸರ್ಕಾರ ಸೂಚನೆ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಬೆಳಗಿನ ಜಾವದಿಂದಲೇ ಇವಾಗ ಅದು ಏನು ಎಂಟ್ರಿ ಎಕ್ಸಿಟ್ ಆಗ್ತಾರೆ ಎಲ್ಲರೂ ಎಕ್ಸಿಟ್ ಆದಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಮೂರು ಕಡೆಗಳಲ್ಲಿ ಈ ರೀತಿಯಾಗಿ ಕ್ಯಾಂಪ್ಗೆ ಹಾಕ್ಕೊಂಡು ಬಿ ಬಿ ಎಂ ಪಿ ಸಿಬ್ಬಂದಿ ಬೆ ಈಗಾಗಲೇ ಏನು ಕೊರೋನಾ ಟೆಸ್ಟು ಮಾಡೋದಕ್ಕೆ ಶುರುವಾಗಿರುವಂಥದ್ದು ಅದು ಅಂದರೆ ಬೇರೆ ವಿದೇಶಗಳಲ್ಲಿ ಅಂದರೆ ಹನ್ನೊಂದಕ್ಕೂ ಹೆಚ್ಚು ಬೇರೆ ಬೇರೆ ದೇಶಗಳಲ್ಲಿ ಹೊಸ ತಳಿಯ ಒಮೋಕ್ರಾನ್ ಅನ್ನೋದೇನು ಆ ಒಂದು ಹೊಸ ತಳಿ ಏನು ಬಂದಿದೆ ಅದು ಬಹಳ ಡೇಂಜರಸ್ ಆಗಿ ಸ್ಪ್ರೆಡ್ ಆಗ್ತಾ ಇದೆ ಆ ಕಾರಣಕ್ಕಾಗಿ ಈಗ ರಾಜ್ಯ ಸರ್ಕಾರ ಈಗಾಗಲೇ ಮುಂಜಾಗ್ರತೆ ಕ್ರಮ ಕೈಗೊಂಡಿರುವಂಥದ್ದು ಅದರಲ್ಲೂ ಪ್ರಮುಖವಾಗಿ ಆ ಬೇರೆ ಬೇರೆ ದೇಶಗಳಿಂದ ಅಂದರೆ ಈ ಹೊಸ ತಳಿ ಇರುವಂಥ ದೇಶಗಳಿಂದ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲೂ ಕೊರೋನಾ ಟೆಸ್ಟ್ ಕಡ್ಡಾಯ ಹಾಗಾಗಿ ಏರ್ಪೋರ್ಟ್ಗಳಲ್ಲಿ ಬಿಗಿ ಬಂದೋಬಸ್ತು ಮತ್ತು ಕ್ರ ಏನು ಕಠಿಣ ಕ್ರಮಗಳನ್ನು ಕೂಡ ಈಗ ಕೈಗೊಂಡು ಎಲ್ಲರಿಗೂ ಕೂಡ ಕೊರೋನಾ ಟೆಸ್ಟ್ ಮಾಡ್ತಾ ಇರುವಂಥದ್ದು ಅದರ ಹೊರತುಪಡಿಸಿದರೆ ಕೇರಳ ಮತ್ತು ಮಹಾರಾಷ್ಟ್ರದಲ್ಲೂ ಕೂಡ ಕೊರೋನಾ ಸೋಂಕಿತರ ಪ್ರಮಾಣ ಹೆಚ್ಚಾಗಿರೋ ಕಾರಣಕ್ಕಾಗಿ ರಾಜ್ಯಕ್ಕೆ ಎರಡು ರಾಜ್ಯಗಳಿಂದ ಯಾರೆಲ್ಲ ಬರ್ತಾರೆ ಅವರಿಗೆಲ್ಲ ಕೂಡ ಈಗಾಗಲೇ ಆ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಈಗ ಸರ್ಕಾರ ಆದೇಶ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಈಗ ಬೆಳ್ಳಂಬೆಳಗ್ಗೆ ಈಗ ಮೆಜೆಸ್ಟಿಕ್ಕಲ್ಲಿ ಕೇರಳದಿಂದ ಒಂದು ಟ್ರೈನು ಬರ್ತಾ ಇರೋ ಬಂದಿರುವಂಥದ್ದು ಹಾಗಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಪ್ರಯಾಣಿಕರಿಗೂ ಕೂಡ ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಬೇರೆ ಬೇರೆ ಕಡೆ ಕ್ಯಾಂಪ್ ಹಾಕೊಂಡಿರುವಂಥದ್ದು ಇದ್ರ ಮಧ್ಯದಲ್ಲೂ ಕೂಡ ಸಾಕಷ್ಟು ಜನ ಇವರೇನು ಆ ಕ್ಯಾಂಪ್ ಹಾಕೊಂಡಿದ್ದಾರೆ ಈ ರೋ ಅಲ್ಲಿ ಈ ರೋ ಪಡಿಸಿದ್ರೆ ಮೇನ್ ರೋಡ್ ಅಲ್ಲೂ ಕೂಡ ಟೆಸ್ಟ್ ಕೊರೋನಾ ಟೆಸ್ಟ್ ಮಾಡ್ತಾ ಇರುವಂತದ್ದು ನೋಡಿ ಮೇನ್ ರೋಡ್ ಅಲ್ಲಿ ತಪ್ಪಿಸಿಕೊಂಡು ಆಚೆಗಡೆ ಹೋಗ್ತಾ ಇರುವಂತಹ ದೃಶ್ಯಗಳು ನಮಗೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾಣ್ತಾ ಇರುವಂತದ್ದು ಅಂದ್ರೆ ಒಟ್ಟೊಟ್ಟಿಗೆ ರೈಲಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಳಿದು ಹೊರಗಡೆ ಬರೋ ಕಾರಣಕ್ಕಾಗಿ ಎಲ್ಲರನ್ನೂ ಕೂಡ ಇವಾಗ ಇವರು ಕೊರೋನಾ ಟೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಇವರು ಸಿಬ್ಬಂದಿ ಕೂಡ ಸಂಖ್ಯೆ ಕೂಡ ಕಡಿಮೆ ಇರೋ ಕಾರಣಕ್ಕಾಗಿ ಎಲ್ಲ ಒಂದ್ ಹತ್ತು ಜನ ಹಿಡಿದು ಕೊರೋನಾ ಟೆಸ್ಟ್ ಮಾಡಿಸಿದ್ರೆ ಉಳಿದ ತೊಂಬತ್ತು ಜನ ಬೇರೆ ಬೇರೆ ಮಾರ್ಗವಾಗಿ ಹೊರಗಡೆ ಹೋಗ್ತಾ ಇರುವಂತದ್ದು ನಮಗೆ ಕಾಣ್ತಾ ಇರುವಂತ ಇವತ್ತಿನಿಂದ ಅಧಿಕೃತವಾಗಿ ಆ ಸಿಬ್ಬಂದಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೊರೋನಾ ಜಾಗೃತಿ ವಹಿಸಿ ಮತ್ತೆ ಹೊಸ ತಳಿ ಏನು ಆರಂಭ ಆಗಿದೆ ಆ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸ್ತಾ ಇರುವಂಥದ್ದು ಇದ್ರ ಮಧ್ಯದಲ್ಲೂ ಕೂಡ ಸಾಕಷ್ಟು ಜನ ಇಲ್ಲಿ ಟೆಸ್ಟ್ ಮಾಡಿಸ್ಕೊಳ್ದೇನೆ ಹೋಗ್ತಾ ಇರುವಂತದ್ದು ಕೂಡ ನಮಗೆ ಕಾಣ್ತಾ ಇದೆ ಒಂದಷ್ಟು ಜನ ಸಿಬ್ಬಂದಿ ಕೂಡ ಅವ್ರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ಬೇರೆ ಬೇರೆ ಮಾರ್ಗವಾಗಿ ಹೋಗುವಂಥದ್ದು ಇನ್ನು ಇದು ಇದನ್ನು ಹೊರತುಪಡಿಸಿದ್ರೆ ಕೊರೋನಾ ಸಂದರ್ಭದಲ್ಲಿ ಏನು ಮಾಸ್ಕ್ ಹಾಕ್ತಿದ್ರು ಅದು ಈಗ ಸಂಪೂರ್ಣವಾಗಿ ಜನ ಮರೆತಿರುವಂಥದ್ದು ನಮಗೆ ಕಾಣ್ತಾ ಇದೆ ಬಹುತೇಕ ಅಂದ್ರೆ ಶೇಕಡ ನಲ್ವತ್ತು ಪರ್ಸೆಂಟ್ ಜನ ಮಾಸ್ಕ್ ಹಾಕೋದನ್ನೇ ಬಿಟ್ಟಿರುವಂಥದ್ದು ಇನ್ನೊಂದಷ್ಟು ಜನ ಮಾಸ್ಕ್ ಇದ್ರೂ ಕೂಡ ಅದು ಅಧಿಕಾರಿಗಳಿಗೆ ತೋರಿಸೋದಕ್ಕೆ ಅನ್ನೋ ನಿಟ್ಟಿನಲ್ಲಿ ಆ ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಅಥವಾ ಗಡ್ಡಕ್ಕೆ ಹಾಕೊಂಡು ಟ್ರಾವೆಲ್ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಮೆಜಿಸ್ಟಿಕ್ ಈಗಷ್ಟೇ ಒಂದು ಟ್ರೈನ್ ಬಂದಿರೋ ಕಾರಣಕ್ಕಾಗಿ ಕೇರಳದಿಂದ ಎಷ್ಟೊಂದು ಸಂಖ್ಯೆಯಲ್ಲಿ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಪ್ರಯಾಣಿಕರಿಗೆ ಹೊರಗಡೆ ಬರ್ತಾ ಇರುವಂಥದ್ದು ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾ ಇರೋ ಜನನ ಏಕಾಏಕಿ ಸಿಬ್ಬಂದಿ ಕೂಡ ಎಲ್ಲರನ್ನು ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ ಅಥವಾ ಎಲ್ಲರಿಗೂ ಕೂಡ ಕೊರೋನಾ ಟೆಸ್ಟ್ ಮಾಡಿಸೋದಕ್ಕಾಗೋದಿಲ್ಲ ಹಾಗಾಗಿ ಬಿ ಬಿ ಕೂಡ ಇದಕ್ಕೆ ಆಲ್ಟರ್ನೇಟಾಗಿ ಏನು ಪ್ಲ್ಯಾನ್ ಮಾಡ್ಕೋಬೇಕು ಅನ್ನೋದನ್ನ ಈ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಅದು ತುಂಬ ಜನ ತಪ್ಪಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಮೂರುಗಳ ಕಡೆಯಲ್ಲಿ ಬಿ ಬಿ ಎಂ ಪಿ ಸಿ ಬಂದು ಕೊರೋನಾ ಟೆಸ್ಟ್ ಪ್ರಕ್ರಿಯೆ ಶುರು ಮಾಡಿರುವಂಥದ್ದು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಉಮೇಶ್ ಪಬ್ಲಿಕ್ ಟಿವಿ ಬೆಂಗಳೂರು